ನಮಸ್ತೆ ಟೀಚರ್ಸ್, ನಾನು ಸಂಕೇತ್ ಪೂಜಾರಿ. ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆ ಅರವಿಂದ ಸೊಸೈಟಿ ವತಿಯಿಂದ ತಮಗೆಲ್ಲರಿಗೂ ಒಂದು ಚಿಕ್ಕ ವಿಡಿಯೋಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಸಂಸ್ಥೆ ಅರವಿಂದ ಸೊಸೈಟಿಯು ಹಲವಾರು ವರ್ಷಗಳಿಂದ ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು, ಶಿಕ್ಷಣದಲ್ಲಿ ಬಲವೃದ್ಧಿ ಆಗಬೇಕಂತೇಳಿ ರೂಪಾಂತರ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಇದಕ್ಕೆ ನಮಗೆ ಸಹಕಾರವನ್ನು ನೀಡ್ತಿರೋರು HDFC ಬ್ಯಾಂಕಿನವರು. ಇದರ ಅಂಗವಾಗಿ ನಾವು ಒಂದು ವೇದಿಕೆ ನಿರ್ಮಾಣ ಮಾಡಿದ್ದೆವು, ZIIEA ಅಂತೇಳಿ, ಜೀರೋ ಇನ್ವೆಸ್ಟ್ಮೆಂಟ್ ಇನೋವೇಷನ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅಂತೇಳಿ. ನಾವು ದೇಶದಾದ್ಯಂತ ಎಲ್ಲ ರಾಜ್ಯದ ಲಕ್ಷಾಂತರ ಶಿಕ್ಷಕರನ್ನು ಸಂಪರ್ಕಿಸಿ ಅವರು ತಮ್ಮ ಶಾಲೆಯಲ್ಲಿ ಅವರು ತಮ್ಮ ತರಗತಿಗಳಲ್ಲಿ ಯಾವುದೇ ಒಂದು ಬಂಡವಾಳ ಇಲ್ಲದಿಂದ ಶೂನ್ಯ ಬಂಡವಾಳದಲ್ಲಿ ಅಥವಾ ಅತಿ ಚಿಕ್ಕ ಬಂಡವಾಳದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನಾವೀನ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದರೆ, ಇನೋವೇಷನ್ಸ್ಗಳನ್ನು ಮಾಡ್ತಾ ಬಂದಿದ್ದರೆ ಅದನ್ನು ನಾವು ಸಂಗ್ರಹ ಮಾಡ್ತೇವೆ. ಸಂಗ್ರಹ ಮಾಡಿ ಅದರಲ್ಲಿ ಅತ್ಯುತ್ತಮವಾದದನ್ನು ಆಯ್ಕೆ ಮಾಡಿ ಅದನ್ನು ಕೊಟ್ಟಂಥ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಅವರು ಕೊಟ್ಟಂಥ ಚಟುವಟಿಕೆಗಳನ್ನು ಇತರ ಶಾಲೆಗೆ, ಇತರ ಜಿಲ್ಲೆ ಹಾಗೂ ಇತರ ರಾಜ್ಯದ ಶಾಲೆಯ ಶಿಕ್ಷಕರಿಗೆ ಪ್ರಚಾರ ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇಲ್ಲಿ ನಾವು ಒಂದು ಸೇತುವೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಇದರ ಅಂಗವಾಗಿ ನಾನು ನಿಮಗೆ ಇವತ್ತು ಹೇಳಿಕೊಟ್ಟಿರುವಂಥ ಒಂದು ಚಿಕ್ಕ ಐಡಿಯಾ, ಇದನ್ನು ನಮಗೆ ಕೊಟ್ಟಿರೋರು ಅಶ್ವಿನಿ ಅಂತೇಳಿ, ಹರಿಯಾಣ ರಾಜ್ಯದ ಶಿಕ್ಷಕಿ. ಏನಪ್ಪ ಇದರ ಹೆಸರು ಅಂತ ಹೇಳಿದರೆ, ಲರ್ನಿಂಗ್ ಥ್ರೂ ಆ್ಯಕ್ಟಿಂಗ್, ನಟನೆಯ ಮೂಲಕ ಕಲಿಯುವುದು. ಇಲ್ಲಿ ಯಾವ ರೀತಿ ನಟನೆ ಮೂಲಕ ಕಲಿಯಬಹುದು ಅನ್ನೋದೇ ಕೆಲವೊಂದು ವಿಚಾರಗಳು ನಾವು ಥಿಯರಿಟಿಕಲ್ ಆಗಿ ಮಕ್ಕಳಿಗೆ ಕಲಿಸಿದಾಗ ಅವರ ಮಕ್ಕಳು ಅದನ್ನು ಅಷ್ಟಾಗಿ ಗಣನೆಗೆ ತಗೊಳ್ಳೋದಿಲ್ಲ. ಯಾಕಂತೇಳಿದರೆ ಅವರಿಗೆ ಪಾಠ ಒಂಥರ ಬೋರ್ ಆಗಿರ್ತದೆ ಪ್ರತಿದಿನ ಥಿಯರಿಟಿಕಲ್ ಪಾಠ ಕೇಳಿ. ಅದಕ್ಕೋಸ್ಕರ ಸ್ವಲ್ಪ ಬೇರೆ ರೀತಿಯಲ್ಲಿ ಕಲಿಸಿದರೆ ಮಕ್ಕಳು ಅದನ್ನು ಕಲಿತುಕೊಳ್ತಾರೆ, ಅವರಿಗೆ ಅದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ ಹಾಗೂ ಯಾವತ್ತಿಗೂ ಅವರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದು ಉಳಿಯುತ್ತದೆ ಅಂತೇಳಿ ಕಾರಣದಿಂದ ಈ ನಟನೆ ಮೂಲಕ ಕಲಿಸುವಂಥ ಒಂದು ಚಟುವಟಿಕೆಯನ್ನು ಇವರು ಅಶ್ವಿನಿ ಟೀಚರ್ ಅವರು ಮಾಡ್ತಿದ್ದಾರೆ. ಇದಕ್ಕೆ ಕೆಲವಾರು ಎಕ್ಸಾಂಪಲನ್ನು ನಾವು ಕಲಿಸ್ಬೋದು, ಎಲ್ಲ ವಿಚಾರಕ್ಕೆ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಕಲಿಸ್ಬೋದು, ಸಮಾಜಕ್ಕೆ ಸಂಬಂಧಪಟ್ಟದ್ದನ್ನು ಕಲಿಸ್ಬೋದು, ಬೇರೆ ಬೇರೆ ವಿಚಾರಗಳನ್ನು ನಾವು ಸ್ಕಿಟ್ ಟೈಪ್ ಮಾಡಿಬಿಟ್ಟು ಅದೊಂದು ಡೆಮೋ ಟೈಪ್ ಒಂದು ಪ್ರಾತ್ಯಕ್ಷಿಕೆ ಟೈಪ್ ಒಂದು ಮಾಡಿಬಿಟ್ಟು ನಾವು ಅದನ್ನು ನಟನೆ ಮೂಲಕ ಕಲಿಸ್ಬೋದು. ನಿಮಗೊಂದು ಉದಾಹರಣೆ ಬೇಕಂದರೆ, ಈಗ ಒಂದು ಕೋರ್ಟ್, ನಾವೀಗ ಸಮಾಜ ವಿಜ್ಞಾನದಲ್ಲಿ ಒಂದು ನ್ಯಾಯಾಲಯದ ಪರಿಕಲ್ಪನೆಯನ್ನು ಮಕ್ಕಳಿಗೆ ಕಲಿಸುತ್ತಾರೆ. ನಾವು ಒಂದು ತರಗತಿಯಲ್ಲಿಯೇ ಒಂದು ಕೋರ್ಟಿನ ಕಲ್ಪನೆಯನ್ನು ಮಾಡಿ ಅಲ್ಲಿಯೇ ಮಕ್ಕಳ ಹತ್ರವೇ ಒಂದು ಆ್ಯಕ್ಟಿಂಗ್ ಮಾಡಿಸೋದು. ಯಾವ ರೀತಿ ಅಂದರೆ ಕೋರ್ಟು, ಅಲ್ಲಿ ಜಡ್ಜ್, ಅಲ್ಲಿ ನಾವು ಟೀಚರನ್ನು ಜಡ್ಜ್ ಅಂತೇಳಿ ಇರಿಸೋದು, ಹಾಗೆ ಅಲ್ಲಿ ಲಾಯರ್ಗಳು, ಸರ್ಕಾರಿ ವಕೀಲರು, ಪ್ರೈವೇಟ್ ವಕೀಲರು, ಹಾಗೆ ಅಲ್ಲಿ ಆರೋಪಿಗಳು, ಆರೋಪ ಮಾಡಿದವರು, ಆ ರೀತಿ ಬೇರೆ ಬೇರೆ ಕೋರ್ಟಲ್ಲಿ ಯಾರೆಲ್ಲ ಬರ್ತಾರೆ ಆ ಎಲ್ಲ ಒಂದೊಂದು ಪಾತ್ರಗಳನ್ನು ಸಹ ಮಕ್ಕಳ ಹತ್ರ ಪಾತ್ರ ಮಾಡಿಸಿ ಆ ಒಂದು ಕ್ಯಾರೆಕ್ಟರ್ನ ಮಕ್ಕಳ ಹತ್ರ ಮಾಡಿಸಿ ಮಕ್ಕಳಿಗೆ ಅದರ ಒಂದು ನಾಲೆಜನ್ನು ಕೊಡಿಸೋದು. ಹಾಗೆ ಅದನ್ನು ಸಣ್ಣ ನ್ಯಾಯಾಲಯದಲ್ಲಿ ಸೋತರೆ ಜಡ್ಜ್ಗಳು ಜಡ್ಜ್ಮೆಂಟ್ ಸೋತು ಬಿಟ್ಟರೆ ಅದನ್ನು ಮುಂದಿನ ನ್ಯಾಯಾಲಯಕ್ಕೆ, ಸಣ್ಣ ನ್ಯಾಯಾಲಯದಿಂದ ತಾಲೂಕು ನ್ಯಾಯಾಲಯದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ, ಜಿಲ್ಲಾ ನ್ಯಾಯಾಲಯದಿಂದ ಹೈಕೋರ್ಟಿಗೆ, ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ ಸಹ ಅಲ್ಲಿ ಆ್ಯಕ್ಟಿಂಗ್ ಮಾಡಿ ತೋರಿಸೋದು. ಈ ರೀತಿ ನೋಡಿದ್ರೆ ಮಕ್ಕಳಿಗೆ ಅದೊಂದು ಕಲ್ಪನೆಯಲ್ಲಿ ಹೇಗೆ ನ್ಯಾಯಾಲಯ ಇತ್ತು ಅಂತೇಳಿ ಗೊತ್ತಾಗ್ತದೆ, ಭಾಳ ಈಸಿಯಾಗಿ ಅದು ನೆನಪಲ್ಲಿ ಉಳಿತದೆ. ಇದು ನ್ಯಾಯಾಲಯದ ಕಲ್ಪನೆ. ನಾವು ಬೇಕಾದ್ರೆ ಪಾರ್ಲಿಮೆಂಟನ್ನು ಸಹ ತೋರಿಸ್ಬೋದು, ವಿರೋಧ ಪಕ್ಷಗಳು, ಆಡಳಿತ ಪಕ್ಷಗಳು ಈ ರೀತಿ ಅವರು ಯಾವ ರೀತಿ ಚರ್ಚೆಗಳನ್ನು ಮಾಡ್ತಾರೆ, ಈ ವಿಚಾರಗಳನ್ನು ನಾವು ಮಕ್ಕಳ ಹತ್ರವೇ ಆ್ಯಕ್ಟಿಂಗ್ ಮಾಡಿಸಿ ತೋರಿಸ್ಬೋದು. ಅದೇ ರೀತಿ ನಾವು ಬ್ಯಾಂಕಿನ ಒಂದು ಪರಿಕಲ್ಪನೆ ಸಹ ಮಾಡ್ಬೋದು. ಬ್ಯಾಂಕ್ ಇರ್ತದೆ, ಮ್ಯಾನೇಜರ್ ಇರ್ತಾರೆ, ಲೋನ್ ಕೊಡುವವರು ಇರ್ತಾರೆ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಕ್ಯಾಶ್ ಡೆಪಾಸಿಟ್ ಮಾಡ್ತೇವೆ, ಆಗ ಅದನ್ನು ಸ್ಟೇಟ್ಮೆಂಟಲ್ಲಿ ಹಾಕ್ತಾರೆ, ಅಕೌಂಟ್ ಸ್ಟೇಟ್ಮೆಂಟಲ್ಲಿ. ಇದನ್ನೆಲ್ಲ ಮಕ್ಕಳ ಹತ್ರ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೋದು. ಈ ರೀತಿ ಆ್ಯಕ್ಟಿಂಗ್ ಮಾಡಿ ತೋರಿಸಿದಾಗ ಮಕ್ಕಳಿಗೆ ಅದು ಅವರ ಸ್ಮೃತಿ ಪಟಲದಲ್ಲಿ ಹಾಗೆ ಇರ್ತದೆ, ಅವರು ಕಲಿಕೆ ಇದರಿಂದ ಭಾಳ ಆರಾಮದಾಯಕವಾಗಿ ಸಂತೋಷದಾಯಕವಾಗಿ ಇರ್ತದೆ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿಯೂ ಇರ್ತದೆ. ಥ್ಯಾಂಕ್ ಯು, ಧನ್ಯವಾದ.